ಕಳೆದ ರಾತ್ರಿಯೇ ಹಾಸನಕ್ಕೆ ಎಚ್ಡಿ ರೇವಣ್ಣ ಭೇಟಿ ಕೊಟ್ಟಿದ್ದಾರೆ. 20 ದಿನಗಳ ಬಳಿಕ ತವರು ಜಿಲ್ಲೆಗೆ ಭೇಟಿ ಕೊಟ್ಟಿದ್ದಾರೆ ಶಾಸಕ. ಹಾಸನದ ಹರದನಹಳ್ಳಿಯಲ್ಲಿದ್ದಾರೆ ಮಾಜಿ ಸಚಿವ. ಹಲವು ದೇವಸ್ಥಾನಗಳಿಗೆ ಭೇಟಿಯನ್ನ ಕೊಡ್ತಾ ಇದ್ದಾರೆ ರೇವಣ್ಣ. ಲೈಂಗಿಕ ದೌರ್ಜನ್ಯ ಹಾಗೆ ಕಿಡ್ನಾಪ್ ಕೇಸ್ನಲ್ಲಿ ರಿಲೀಫ್ ಸಿಕ್ಕಿದೆ, ಜಾಮೀನು ಸಿಕ್ಕ ಬಳಿಕ ಇದೇ ಮೊದಲ ಬಾರಿಗೆ ಭೇಟಿ ಕೊಟ್ಟಿದ್ದಾರೆ. ಹೊಳೆನರಸೀಪುರದ ಲಕ್ಷ್ಮೀ ನರಸಿಂಹ ದೇವಸ್ಥಾನಕ್ಕೆ ಭೇಟಿಯನ್ನ ಕೊಟ್ಟು ವಿಶೇಷ ಪೂಜೆಯನ್ನು ನಡೆಸಿದರು. ಈ ಸಮಯದಲ್ಲಿ ಅಭಿಮಾನಿಗಳ ಜಯ ಘೋಷ ಕೂಡ ಇತ್ತು. ರೇವಣ್ಣ ಅವರ ಕಾಲಿಗೆ ಬಿದ್ದು ನಮಸ್ಕರಿಸಿದ್ರು. ಅನೇಕ ಜನರು ಕಣ್ಣೀರು ಹಾಕಿ ರೇವಣ್ಣಗೆ ಜೈಕಾರವನ್ನು ಅಭಿಮಾನಿ ಕೂಗಿದ್ರು. ಸಾಯೋವರೆಗೂ ಜೊತೆಗಿರ್ತೀವಿ ಅಂತ ಅಭಿಮಾನಿಗಳು ಹೇಳಿದ್ದಾರೆ. ಸತ್ಸೋಗಿಲ್ಲ.